ಮಡಿಕೇರಿಯ ಮಡಿಲಲ್ಲಿ ದೇಶದ 10 ಖ್ಯಾತ ಕಲಾವಿದರ ಕುಂಚದಿಂದ ಮೂಡಿಬಂದ ಚಿತ್ರಗಳು ನೋಡುಗರ ಕಣ್ಮನ ಸೆಳೆಯುತ್ತಿವೆ. ಈ ಕುರಿತು ಒಂದು ವರದಿ. ನಿಸರ್ಗದ ನಡುವಿರುವ ಮಡಿಕೇರಿ ಹೊರವಲಯದ ಹೆರಿಟೇಜ್ ರೆಸಾರ್ಟ್ನಲ್ಲಿ ಪ್ರಕೃತಿ ಹೆಸರಿನ ಚಿತ್ರಕಲಾ ಪ್ರದರ್ಶನ ತನ್ನ ಅಪೂರ್ವತೆಯ ಮೂಲಕ ಕಲಾಪ್ರೇಮಿಗಳ ಮನಸೂರೆಗೊಂಡಿತು. ಹೆರಿಟೇಜ್ ವತಿಯಿಂದ ಆಯೋಜಿಸಿರುವ ಪ್ರಕೃತಿ ಚಿತ್ರಕಲಾ ಪ್ರದರ್ಶನದಲ್ಲಿ ದೇಶದ ಹೆಸರಾಂತ ಚಿತ್ರಕಲಾವಿದರಾದ ಅನ್ವರ್ ಖಾನ್, ಧೀರಜ್ ಚೌಧರಿ, ಹೇಮರಾಜ್, ಜಗದೀಶ್ ಡೇ, ಕೃಷ್ಣಾನಂದ್ ಪೋರೆಲ್, ಲಕ್ಷ್ಮಣ್ ಆಲೆ, ಮೋಹನ್ ಸಿಂಗ್, ನಿರೇನ್ ಸೆನ್ ಗುಪ್ತಾ, ಸಂಜಯ್ ಕುಮಾರ್, ಶಂಪಾ ಸರ್ಕಾರ್ ದಾಸ್, ವಿನೋದ್ ಶರ್ಮಾ ಮತ್ತು ವಿಜೇಂದ್ರ ಶರ್ಮಾ ಅವರುಗಳ ಅತ್ಯಪೂರ್ವ ಕಲಾಕೃತಿಗಳು ಇಲ್ಲಿವೆ. ಪ್ರದರ್ಶನದ ಬಗ್ಗೆ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಹೆರಿಟೇಜ್ ರೆಸಾರ್ಟ್ನ ಪ್ರಧಾನ ವ್ಯವಸ್ಥಾಪಕ ಶರವಣನ್, ಸ್ವಚ್ಛ ಮತ್ತು ಹಸಿರು ಕೊಡಗಿನ ಸಂದೇಶ ಹೊತ್ತ ಈ ಚಿತ್ರಕಲಾ ಪ್ರದರ್ಶನದ ಮೂಲಕ ಪರಿಸರ ಜಾಗೃತಿಯನ್ನು ಉಂಟು ಮಾಡುವ ಪ್ರಯತ್ನವನ್ನು ಮಾಡಲಾಗಿದೆ ಎಂದರು. ಈಗಾಗಲೇ 10,000 ಅಧಿಕ ಸಸಿಗಳನ್ನು ನೆಡುವ ಮೂಲಕ ಹಸಿರೀಕರಣ ಯೋಜನೆಗೆ ಚಾಲನೆ ನೀಡಲಾಗಿದೆ. ನಿಸರ್ಗ ರಮಣೀಯ ಕೊಡಗು ಜಿಲ್ಲೆಗೆ ಆಗಮಿಸಿದ ಖ್ಯಾತ ಕಲಾವಿದರು ಇಲ್ಲಿನ ಮನಮೋಹಕತೆಗೆ ಮಾರು ಹೋಗಿದ್ದಾರೆ ಎಂದು ಹೇಳಿದರು. ಒಂದಕ್ಕೊಂದು ವಿಭಿನ್ನವಾಗಿ ಗಮನ ಸೆಳೆಯುವ ಈ ಅಪೂರ್ವ ಚಿತ್ರಕಲಾ ಪ್ರದರ್ಶನ ಜೂನ್ 21 ಕಲಾಪ್ರೇಮಿಗಳ ದರ್ಶನಕ್ಕೆ ತೆರೆದಿರುತ್ತದೆ. ಚಲನಚಿತ್ರ ಕ್ಷೇತ್ರದ ಪ್ರತಿಷ್ಠೆ